ಸರ್ ತಮ್ಮ ಪೂರ್ತಿ ಹೆಸರು ಬಿ ಡಿ ನಾರಾಯಣ ಸರ್ ಬಿ ಡಿ ನಾರಾಯಣ ಯಾವ ಗ್ರಾಮ ಪಂಚಾಯತಿಯಿಂದ ಮೆಂಬರ್ ಆಗಿದೆ ನಮ್ಮದು ಬೆಳವಳ ಗ್ರಾಮ ಪಂಚಾಯತಿ ಬೆಳವಳ ಗ್ರಾಮ ಪಂಚಾಯತಿ ಸರ್ ನಿಮ್ಮ ಎಜುಕೇಷನ್ ನಮ್ಮದು ಎಮ್ ಎ ಆ್ಯಂಡ್ ಎಲ್ ಎಲ್ ಬಿ ಕಂಪ್ಲೀಟ್ ನಿಮ್ಮ ಬಾಲ್ಯ ಜೀವನ ಯಾವ ರೀತಿ ನಡೆದು ಬಂತು ಸರ್ ನಾವು ಇಲ್ಲೇ ನಾವು ರೈತಾಪಿ ಕುಟುಂಬದಿಂದ ನಾನು ನಮ್ಮ ತಂದೆಯವರೆಲ್ಲ ವ್ಯವಸಾಯಗಾರರು ಈಗ ನಾವು ಈವನ್ ದೋ ಯು ಆರ್ ಬಿಲಾಂಗ್ ಟು ಮೈನರ್ ಕಮ್ಯುನಿಟಿ ನಮ್ಮನ್ನು ಆ ರೀತಿ ಬೆಳೆಸೇ ಇಲ್ಲ ನಮ್ಮ ಸೆಕ್ಯುಲರ್ ಅಂದರೆ ಜಾತೀಯತೆಯಿಂದನೇ ನಾವು ಮೈ ಗಂಟಿಸ್ಕೊಳ್ಳಿಲ್ಲ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೇ ಓದೋಯ್ತು ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲು ಕೆ ಆರ್ ಎಸ್ ಅಲ್ಲಿ ಓದಿದ್ದು ಅದೊಂದು ರೀತಿ ಗ್ರಾಮೀಣನೇ ಅದೇನು ಪಿ ಯು ಸಿ ಆದಮೇಲೆ ಪಿ ಯು ಸಿಗೆ ಮೈಸೂರು ಮರಿಮಲಪ್ಪ ಕಾಲೇಜ್ ಬಿಗಿನಿಂಗೆ ಇಂಗ್ಲೀಷ್ ಮೀಡಿಯಂ ತಗೊಂಡು ಅಲ್ಲಿ ತನಕ ನಾವು ಕನ್ನಡನೇ ಸ್ಟಡಿ ಮಾಡ್ತಾಯಿದ್ವಿ ಇಂಗ್ಲೀಷ್ ಇಂಗ್ಲೀಷ್ ಸೇರ್ಕೊಂಡು ಮೊದಲನೇ ಸಲ ಒಂದು ಸ್ವಲ್ಪ ಫೇಲ್ಯೂರ್ ಆಯ್ತು ಫೇಲ್ಯೂರ್ ಅಂದರೆ ಒಂದು ಎರಡು ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡು ಆಗ ಕ್ಯಾರಿ ಓವರ್ ಸಿಸ್ಟಮ್ ಇತ್ತು ಆ ಸೆಕೆಂಡ್ ಇಯರ್ ಒಳಗೆ ಪಿಕಪ್ ಮಾಡ್ಕೊಂಡು ಹೋದ್ವಿ ನೆಕ್ಸ್ಟ್ ಬಿ ಎ ಮಾಡೋದಕ್ಕೆ ಅದಾದಮೇಲೆ ಎಮ್ ಎ ಗಂಗೋತ್ರಿ 1980 ಅದಾದಮೇಲೆ ಎಲ್ ಎಲ್ ಬಿ ಸ್ಟ್ಯಾಂಡ್ ಕೋರ್ಸ್ಗೆ ನಮ್ಮ ತಂದೆ ತೀರೋಗ್ಬಿಟ್ಟು ಆಗ ಕೋರ್ಸ್ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ ಪೊಲಿಟಿಕಲಿ ಬಂದಿದ್ದ ವರ್ಷ ನೀವು ನಾನು 1980 ಯಾವ ಎಮರ್ಜೆನ್ಸಿ ಸ್ಟಾರ್ಟ್ ಆಯಿತು ಆವಾಗ ಸ್ವಲ್ಪ ಅದ ಬಗ್ಗೆ ನಾವು ಪೊಲಿಟಿಕಲ್ ಸೈನ್ಸ್ ಗೊತ್ತಾದ್ರಿಂದ ಅದರಿಂದ ಅಟ್ರಾಕ್ಟ್ ಆಗಿ ನಾವು ಇದು ಮಾಡೋದು ಸರಿ ಇಲ್ಲ ತಂದು ಸರಿ ಇಲ್ಲ ಅಂದ್ಬಿಟ್ಟು ಏನೋ ಸ್ವಲ್ಪ ಅಗೇನೆಸ್ಟ್ ಆಗಿ ಜನಗಳಿಗೆ ಇದು ಆ್ಯಕ್ಚುಲಾಗಿ ತಂದಿರೋದೆ ಅವ್ರು ಸೆಲ್ಫೀಸ್ಗೋಸ್ಕರ ಇದು ಬೇರೆ ಕಾರಣಕ್ಕಿಲ್ಲ ಅಂದ್ಬಿಟ್ಟು ಪ್ರಚಾರ ಮಾಡ್ತಾಯಿದ್ದ ಅಷ್ಟರಲ್ಲಿ ಜನತಾ ಗೌರ್ಮೆಂಟ್ನೆಲ್ಲ ಫಾರ್ಮ್ ಮಾಡಿದ ಪಕ್ಷ ಸೊ ನಾವುಗಳು ಅದಕ್ಕೆ ತುಂಬ ಯಾಕೆಂದರೆ ಆ ಎಲ್ಲ ಜನಗಳೆಲ್ಲ ಎದುರುತ್ತಾ ಇದ್ರು ಬರೋಕ್ಕೆ ಅನ್ನೋದಕ್ಕೆ ನಾವು ಇದ್ರಲ್ಲಿ ಹೋದ್ರೂ ಪರೋಲ್ಲ ಅಂದ್ಬಿಟ್ಟು ನಾವು ನಮ್ಮ ಲೀಡರ್ಗಳಿಗೆ ಸಪೋರ್ಟ್ ಮಾಡ್ಕೊಂಡು ನಾವು ಕಾರ್ಯಕರ್ತರಾಗಿ ಯಾವಾಗ ಇನ್ನೂ ಹುಡುಗರಲ್ವೇ ಅದಾದ ನಂತರ ಹಾಗೆ ಕಂಟಿನ್ಯೂಟಿ ಒಬ್ಬರು ಎಜುಕೇಟೆಡ್ ಗ್ರಾಜುಯೇಟ್ ಪೊಲಿಟಿಕಲ್ಗೆ ದುಮುಕ್ಬೇಕು ಅಂತ ನಿಮ್ಮ ಉದ್ದೇಶ ಏನು ಜನಗಳಿಗೆ ಇದೊಂದು ಅಸ್ತ್ರ ನಾವು ಮಾಡೋದಕ್ಕೆ ಒಂದು ಒಳ್ಳೇದು ಮಾಡೋಕ್ಕೆ ಈ ಮುಖಾಂತರ ಹೋದ್ರೆ ಮಾಡ್ಬೋದು ಒಂದು 4-5 ಜನಕ್ಕೆ 100 ಜನಕ್ಕೆ ಮಾಡ್ಬೋದು ಅಂದ್ಬಿಟ್ಟು ಮತ್ತು ನಮ್ಮ ಗ್ರಾಮ ನಾವು ಹುಟ್ಟದ್ದು ಬೆಳೆದಂಥದ್ದು ಅದಕ್ಕೊಂದು ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂದ್ಬಿಟ್ಟು ಅಟ್ರಾಕ್ಟ್ ಇವಾಗ ರಾಜಕೀಯ ಏನು ಅನ್ನಿಸ್ತಾ ಇದೆ ಸರ್ ಇವಾಗ ರಾಜಕೀಯ ಆರು ಬಂದೆ ಮತ್ತು ನನಗೂ ಅವಕಾಶ ಕೊಟ್ಟು ಮೆಂಬರ್ ಆಗಿ ನಿಂತ್ಕೊಳ್ಳೋದಕ್ಕೆ ಸರಿ ನಿಂತ್ಕೊಂಡು ನೋಡಿ ಯಾತಕ್ಕೆ ಉಪಯೋಗಿಸ್ಕೊಂಬರ್ದಿದ್ದೀನಿ ಇವೆಲ್ಲ ಸುಮ್ಮನೆ ನಾವು ಟೀಕೆ ಮಾಡೋ ಬದಲು ನಾವೇ ಅದ್ರಲ್ಲಿ ಹೋಗ್ಬಿಟ್ಟು ನೇರ ಅಧಿಕಾರ ಕೈಗೆ ತಗೊಂಡು ನಾವು ವ್ಯವಸ್ಥೆ ಮಾಡೋ ತಗೊಂಡು ಈಗ ಹತ್ತಿರ ಹೋದ್ಮೇಲೆ ಸ್ವಲ್ಪ ಅಲ್ಲಿ ಏರು ತೇರು ಅಲ್ಲಿ ತಕ್ಕಗಳು ಅಷ್ಟು ನಾವು ಅಂದ್ಕೊಂಡೆ ಸುಲಭ ಅಲ್ಲ ಅಂತ ಸ್ವಲ್ಪ ಭ್ರಮ ನಿರಸನ ಆಗಿದೆ ಸರ್ ಕೆಲಸ ಕಾರ್ಯ ಮಾಡಿದ್ದೀವಿ ಅದು ಕಲೆಕ್ಟಿವ್ ಆಗಿ ಬಟ್ ನಮ್ಮ ಅನಿಸಿಕೆಗಳನ್ನ ನಮ್ಮ ಥಾಟ್ಸ್ಗಳನ್ನ ಅಲ್ಲಿ ಗುರುತಿಸುವಂಥ ಜನಗಳು ಸ್ವಲ್ಪ ಇವಾಗ ಯಾವ ಪಕ್ಷ ಕಾರ್ಯಕರ್ತರಾಗಿ ನಾವು ಜೆ ಡಿ ಎಸ್ ಇಲ್ಲಿ ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತ ಇವಾಗ ನೀವು ಉಪಾಧ್ಯಕ್ಷ ಸಹ ಆಗಿದ್ದಾರಂತ ಗ್ರಾಮ ಪಂಚಾಯತ್ ಈ ಅವಧಿಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡ್ತಾ ಇದ್ದೀವಿ ಮೇಯ್ನ್ ನಾವು ಶೌಚಾಲಯದ್ದು ನಾವು ಆ ಮೀಟಿಂಗ್ಲೇ ಪಾಸ್ ಮಾಡಿದ್ದು ಶೌಚಾಲಯದಲ್ಲಾದರೂ ನಾವು ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮವಾದ ಗ್ರಾಮ ಅಂತ ತೋರಿಸ್ಬೇಕು 100% ರೀಚ್ ಮಾಡೋಣ ಅಂತ ಬಟ್ 100% ಮಾಡಿದ್ರು ಯು ಹ್ಯಾವ್ ಬಿನ್ ಸ್ಯಾಟಿಸ್ಫೈಡ್ ಮೋರ್ ದೆನ್ 60% ಮಾಡಿದ್ದೀವಿ ಈಗಲೂ ಅದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದೀವಿ ಜನಗಳನ್ನ ಎಜುಕೇಟ್ ಮಾಡ್ತಾ ಇದೀವಿ ಕೆಲವರು ಎಲ್ಲ ಸ್ಪಂದಿಸ್ತಾ ಇದ್ದಾರೆ ಇನ್ನು ಕೆಲವರು ಶೌಚಾಲಯ ಮತ್ತೆ ಗುಡಿಸಲು ರಹಿತ ಇದು ಮಾಡ್ಬೇಕು ಅಂದ್ಬಿಟ್ಟು ಒಂದು ಸ್ಕೀಮ್ ಬಂದಿತ್ತು ಅದನ್ನು ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಗುಡಿಸಲುಗಳಿದ್ದಾವೆ ಅದನ್ನೆಲ್ಲ ನಾವು ಮನೆ ನಿರ್ಮಾಣ ಮಾಡ್ಕೊಟ್ಟಿದ್ದೀವಿ ಇನ್ನು ಮುಂದೆ ರಾಜಕೀಯದಲ್ಲಿ ಮುಂದುವರಿಬೇಕು ಅನ್ಕೊಳ್ತೀರಾ ಈ ಗ್ರಾಮೀಣ ಪ್ರದೇಶದ ಮಟ್ಟಿಗೆ ನಮಗೆ ಸಾಕು ಅನ್ಸ್ಬಿಡಿ ಏನಾದ್ರೂ ಅವಕಾಶ ಸಿಕ್ಕರೆ ಮುಂದಕ್ಕೆ ಸರ್ ಇವಾಗ ನೀವೊಬ್ಬರು ಯುವಕರಾಗಿ ಬಂದಿರೋ ಇವಾಗಲೂ ಸಹ ಯುವಕರು ಪೊಲಿಟಿಕಲ್ ಬರ್ತಾ ಇಲ್ಲ ಅವರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ನಿಮ್ಮ ಸರ್ವಿಸ್ ಏನಿಲ್ಲ ಅದೇ ನಾನು ಹೇಳಿದ್ನಲ್ಲ ನಿಜವಾಗ್ಲೂ ನಾವು ಸೇವೆ ಮಾಡಬೇಕು ಅನ್ನುವಂಥ ಭಾವನೆ ಇದ್ರೆ ಮಾತ್ರ ಬನ್ನಿ ದಯವಿಟ್ಟು ಸುಮ್ಮನೆ ಏನೋ ಒಂದು ಪಾಲಿಟಿಕ್ಸ್ ಅನ್ನೋ ಒಂದು ಆಟ ಮಾಡ್ಕೊಂಡು ಬರಬೇಡಿ ದುಡ್ಡಿದೆ ಅಂತ ದುಡ್ಡಿದ್ರೆ ಖರ್ಚು ಮಾಡ್ಕೊಂಡು ಮತ್ತೆ ದುಡ್ಡು ಮಾಡುವಂಥ ಪ್ರಮೇಗೆ ಬರಬೇಡಿ ಅದೇ ಬೇರೆ ಬೇಕಾದಷ್ಟು ವ್ಯವಹಾರ ಮಾಡ್ಕೋಬೋದು ಆದರೆ ರಾಜಕೀಯ ಕ್ಷೇತ್ರ ಮಾತ್ರ ಆಯ್ಕೆ ಮಾಡ್ಕೋಬಿಡಿ ನಿಜವಾಗ್ಲೂ ಯಾಕಂದ್ರೆ ಜನ ನಮ್ಮನ್ನು ಆರ್ಸ್ ಕಳಿಸುವಾಗ ನಮ್ಗೇನೋ ಹೆಲ್ಪ್ ಮಾಡ್ತಾರೆ ಅನ್ನೋ ಉದ್ದೇಶದಲ್ಲಿ ಮಾಡ್ತಾರೆ ಅದನ್ನು ಥಾಟ್ ಮನಸ್ಸಲ್ಲಿ ಇಟ್ಕೊಂಡು ನಿಜವಾಗ್ಲೂ ಮಾಡಬೇಕನ್ನೋ ಕಾಳಜಿ ಇದ್ರೆ ರಾಜಕೀಯಕ್ಕೆ ಬನ್ನಿ ಇಲ್ಲ ದಯವಿಟ್ಟು ಬರಬೇಡಿ ಅದೇ ರೀತಿ ಇವಾಗ ನೀವೊಬ್ಬರು ಎಜುಕೇಟೆಡ್ ಸಹ ಆಗಿ ಪೊಲಿಟಿಕಲ್ಗೆ ಬಂದಿದ್ದೀರಿ ಸರ್ ನಮ್ಮ ಇಂಡಿಯಾ ಭಾರತದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಸಹ ಎಜುಕೇಷನ್ ಮೇನ್ ಇಂಪಾರ್ಟೆಂಟ್ ಅಂತ ಕ್ವಾಲಿಫಿಕೇಶನ್ ಕೇಳ್ತಾರೆ ಬಟ್ ರಾಜಕೀಯ ರಂಗಕ್ಕೆ ಎಜುಕೇಷನ್ ಇಲ್ಲ ನಿಮ್ಮ ಪ್ರಕಾರ ಎಜುಕೇಷನ್ ಬೇಕಾ ಬೇಡ ಖಂಡಿತವಾಗ್ಲೂ ಬೇಕು ಎಜುಕೇಷನ್ ಇಲ್ಲ ಅಂತ ಅಂದ್ರೆ ಎಜುಕೇಶನ್ ಇಲ್ಲದೇ ಬರಬಾರ್ದು ಅವ್ರಿಗೆ ಸೀಟ್ನೇ ಕೊಡಬಾರ್ದು ಅಂತ ನಮ್ಮ ಮನದ ಆಳದ ಏನಕ್ಕೆ ಬೇಕು ಎಜುಕೇಷನ್ ನಮ್ಮ ಅಧಿಕಾರಗಳು ಏನು ನಮ್ಮ ಅಧಿಕಾರ ವ್ಯಾಪ್ತಿ ಏನು ನಾವೇನು ಮಾಡ್ಬೋದು
ಸಪೋಸ್ ನಮ್ಮ ಸಮಸ್ಯೆಗಳು ಏನು ಎದುರಿಸ್ತಾ ಇದೀವಿ ಅದನ್ನು ನಾವು ಸಾಲ್ವ್ ಮಾಡಬೇಕ್ರೆ ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು ಮತ್ತು ಅಲ್ಲಿ ಅಧಿಕಾರಿಗಳ ಜೊತೆ ಗುರುತಿಸ್ಕೊಂಡು ಅವ್ರನ್ನು ನಾವು ನಮ್ಮ ವಿಶ್ವಾಸ ತಗೊಂಡು ಕೆಲಸ ಮಾಡಿಸ್ಬೇಕು. ಒಂದು ಪಕ್ಷ ಅವರು ಕೋಆಪ್ರೇಷನ್ ಮಾಡಿದ್ರು ನಾವು ಮುಂದುವರೆದು ಅವರ ಹೈಯರ್ ಅಥಾರಿಟಿಗಾರ ಹೋಗಿ ನಾವು ನಿವೇದನೆ ಮಾಡ್ಕೊಳ್ಳಿಕ್ಕೋಸ್ಕರ ನಮಗೆ ನಾಲೆಡ್ಜ್ ಬೇಕು. ನಾಲೆಡ್ಜ್ ಈಸ್ ಪವರ್ ಸ್ಟ್ರೆಂತ್. ಅದಿಲ್ಲ ಅಂದರೆ ನಾವು ಅವ್ರ ಕೈಗೊಂಬೆ ಆಗೋಗ್ತೀವಿ. ಅವ್ರು ಹೇಳ್ದಂಗೆ ನಾವು ಕೇಳೋಂಗೆ ಆಗುತ್ತೆ. ಮತ್ತು ಅವ್ರು ಏನೇ ಹೇಳಿದ್ರು ಹೋಗ್ಬೋದಾ ಇರ್ಬೋದಾ ಆಯ್ತು ಸರ್ ಅಂತ ನೋಡಿರ್ತೀವಿ. ಇದನ್ನು ಅವಾಯ್ಡ್ ಮಾಡಿಕ್ಕೆ ಎಜುಕೇಶನ್ ಬೇಕೇ ಬೇಕು. ಇವತ್ತಿಗೆ ಅಟ್ಲೀಸ್ಟ್ ನನ್ನ ಅಭಿಪ್ರಾಯದಲ್ಲಿ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಗ್ರಾಜುಯೇಷನ್ ಬೇಕು ಸರ್. ನಾಟ್ ಈವನ್ ಎಸ್ ಎಲ್ ಸಿನೂ ಇಸ್ ನಾಟ್ ಆಲ್ ಗ್ರಾಜುಯೇಷನ್ ಇಸ್ ಮಸ್ಟ್. ಅದೇ ರೀತಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ ನಿಮ್ಮ ಕ್ಷೇತ್ರದಲ್ಲಿ ಕ್ರಮ ಮನವರಿಕೆ ಮಾಡ್ತಿದ್ದೀರಿ ಜನರಿಗೆಲ್ಲ? ಹೇಳಿದೆ ಇದರಿಂದ ಸಾಂಕ್ರಾಮಿಕ ರೋಗಗಳೆಲ್ಲ ಇರ್ತವೆ ಆರೋಗ್ಯದ ಮೇಲೆ. ಫಾರ್ ಎಕ್ಸಾಂಪಲ್ ಹಂದಿ ಜ್ವರ ಮತ್ತೆ ಸೊಳ್ಳೆಗಳಿಂದ ನೀರಾವರಿ ಇದರಿಂದೆಲ್ಲ ಚರಂಡಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು. ಇಲ್ಲಿಂದ ಒಬ್ಬರಿಂದ ಒಬ್ಬರು ಹರಡ್ತಾ ಇರ್ತಾಯಿದ್ವು. ಇದೆಲ್ಲ ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕೆಲವರು ಕೋಆಪ್ರೇಟ್ ಮಾಡ್ತಾರೆ, ಇನ್ನು ಕೆಲವರು ಫಾರ್ ಎಕ್ಸಾಂಪಲ್ ದನ ಕಟ್ಕೊಂಡಿರ್ತಾರೆ. ನಮ್ಮ ಇದು ಹೈನುಗಾರಿಕೆ ಜಾಸ್ತಿ ಇಲ್ಲಿ, ಮನೆ ಮುಂದೆಯೇ ಕಟ್ಕೊಂಡು ಹೋಗ್ತಿರ್ತಾನೆ. ಅದು ಬೇಡಿ ಅಂತ ಅಂದಾಗ ಅದನ್ನು ನಮ್ಮ ಪರಿಸ್ಥಿತಿ ನಮ್ಮ ಮೆಂಬರ್ಗಳೂ, ಯಾಕೆಂದರೆ ರಾಜಕೀಯದ ಕಾರಣಕ್ಕೋಸ್ಕರ ನಾಳೆ ನಮ್ಗೆ ವೋಟ್ ಎಲ್ಲಿ ಬರಲ್ವೋ ಅನ್ನೋದಕ್ಕೆ ಅವರು ಮನಸ್ಸಲ್ಲಿ ಅದನ್ನು ಕ್ಲೀನ್ ಮಾಡಬೇಕಂತ ಇದ್ರು ಒತ್ತೆ ಆಯ್ತು ಅನ್ನೋರ ಕೈಲಿ ಮಾಡಿಸಲ್ಲ. ನಾವು ವಿಷಯ ಪ್ರಸ್ತಾಪ ಮಾಡಿ ನಾವು ಒಬ್ಬರೇ ಏಕಾಂಗಿ ಮಾಡಿಕೊಂಡಿಲ್ಲ, ಸಪೋರ್ಟ್ ಬೇಕು. ಆ ಸಪೋರ್ಟಲ್ಲಿ ಕೆಲವು ಅವರು ಪ್ರಭಾವಿ ವ್ಯಕ್ತಿಗಳಾಗಿದೆ, ರಸ್ತೆಗಳಲ್ಲಿ ಮನೆ ಮುಂದೆಲ್ಲ ಕರ್ಕೊಂಡಿರೋ ಪ್ರಭಾವಿ ವ್ಯಕ್ತಿ ಆಗಿದೆ. ಅದು ಅಲ್ಲೇ ಫೇಲ್ಯೂರ್ ಆಗ್ತೈತೆ. ಅದನ್ನು ನಾವು ಇನ್ನೊಂದು ಎಜುಕೇಷನ್ ಜೊತೆಗೆ ನಿಷ್ಠುರವಾದ ಇರಬೇಕು. ನಾವು ಯಾಕಂದರೆ ನಾವು ನನ್ನ ಮನೆ ಕೆಲಸ ಮಾಡ್ತಾರೆ, ಇನ್ನೂರಿಗೆ ನಾವು ಗ್ರಾಮಕ್ಕೋಸ್ಕರ ಮಾಡ್ತಾ ಇರೋದು. ಸೊ ಒಬ್ಬ ವ್ಯಕ್ತಿ ನಮ್ಗೆ ಬೇಕಾದನೇ ಆದರೂ ಅವನಿಗೆ ನಾವು ಕಲ್ಟಿವೇಟ್ ಮಾಡಬೇಕು. ಈಗೆಲ್ಲ ಹೀಗೆ ಅಂತ ಕನ್ವಿನ್ಸ್ ಮಾಡಿ ನಿನ್ನ ಹೆಲ್ಪ್ ನಿನ್ನ ಸೌಲಭ್ಯ ಒಂದೇ ಮುಖ್ಯ ಅಲ್ಲ. ನಿನ್ನಿದ್ರೆ ನಿನ್ನ ಸೌಲಭ್ಯ ಪಡ್ಕೊಂಡ್ರೆ 10 ಜನಕ್ಕೆ ತೊಂದರೆ ಆಗ್ತಾಯಿದೆ, ಅದರಿಂದ ನಾಳೆ ನಿನಗೂ ಅದಾಗುತ್ತೆ ಅಂತ ತಿಳ್ಕೊಂಡು ಅವ್ರಿಗೆ ಹೇಳ್ಬೇಕು. ನಾವು ಅದನ್ನ ಕಠಿಣವಾಗಿ ಹೇಳ್ಬೇಕಾಗ ಮತ್ತು ಆಕ್ಷನ್ ತಗೋಬೇಕಾಗುತ್ತೆ. ಆ ಥರ ಇದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯತೆ. ಇಲ್ಲ ಅಂದರೆ ನಾವು ವ್ಯಕ್ತಿ ವ್ಯಕ್ತಿ ನೋಡಿ ನೋಡಿ ನಾವು ಹೋಗ್ತಂದ್ರೆ ನಾಳೆ ಇನ್ನೊಂದು ಕೆಲಸ ಮಾಡಿಕ್ಕೆ ಹೋದಾಗ ಇದನ್ನ ತೋರಿಸ್ತಾರೆ ಜನಗಳು. ಅವ್ರದ್ದು ಯಾಕೆ ಮಾಡಿಲ್ಲ, ಅಲ್ಲಿ ಯಾಕೆ ಮಾಡಿಲ್ಲ, ಇಲ್ಲಿ ಯಾಕೆ ಮಾಡಿಲ್ಲ, ನಮ್ಮ ಹತ್ರ ಯಾಕೆ ಬಂದಿದ್ದೀನಿ ಅಂತ ನಿವಾರಣೆ ಮಾಡ್ಬೇಕಾದ್ರೆ ನಾವು ನಿಷ್ಠುರವಾಗಿರ್ಬೇಕು, ಖಂಡಿತವಾಗಿ ಆಗಿರ್ಬೇಕು. ಅದೇ ರೀತಿ ಸರ್, ಇವಾಗ ನೆಕ್ಸ್ಟ್ ಇಲ್ಲ 8 ತಿಂಗಳಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಕರ್ನಾಟಕದಂತ ಜನತೆಗೆ ಯಾವ ರೀತಿ ಕ್ಯಾಂಡಿಡೇಟ್ ನ ಆಸೆ ಅಂತ ನೀವು ಕರೆ ಕೊಡಕ್ಕೆ ಇಷ್ಟಪಡ್ತೀರಿ? ದಯವಿಟ್ಟು ಅವ್ರ ಚಾರಿತ್ರ್ಯ ನೋಡಿ ಮತ್ತೆ ಹಣಕಾಸು ಪ್ರಭಾವಕ್ಕೆ ಯಾವ್ದಕ್ಕೂ ದಯವಿಟ್ಟು ಒಳಗಾಗ್ಬಿಡಿ. ಅವ್ರು ಎಲೆಕ್ಷನ್ ಅಲ್ಲಿ ಯಾರು ನಮ್ಗೆ ಆಮಿಷ ತೋರಿಸ್ತಾರೆ ದಯವಿಟ್ಟು ಅಂತ ಅವ್ರನ್ನ ಗುರುತಿಸ್ಬಿಡಿ. ಮತ್ತೆ ಅವರು ನಿಜವಾದ ಕಾಳಜಿ ಇದ್ರೆ ಅಂತ ವ್ಯಕ್ತಿಗಳು ನಿಮಗೆ ಗೊತ್ತಿರ್ತಾರೆ. ನಿಮ್ಮ ಲೋಕಲ್ ಕ್ಯಾಂಡಿಡೇಟ್ಗಳಾದ್ರಿಂದ ಇಂಥ ವ್ಯಕ್ತಿ ಮಾಡಬಲ್ಲ ಅನ್ನೋ ಸಾಮರ್ಥ್ಯ ಇದ್ರೆ ಅವ್ರು ಗುರುತಿಸಿ ಅಂತ ಅವ್ರು ಸಪೋರ್ಟ್ ಮಾಡಿ. ದಯವಿಟ್ಟು ಹಣಕಾಸು ಮತ್ತು ನಮ್ಮ ತಮ್ಮ ಅಣ್ಣ ನಮ್ಮ ಸಂಬಂಧ ನಮ್ಮ ಕಮ್ಯುನಿಟಿ ಇದೆಲ್ಲ ಹೊರತಾಗಿ ದಯವಿಟ್ಟು ಒಳ್ಳೆಯ ವ್ಯಕ್ತಿ ಆರಿಸಿ. ಆಗ ಮಾತ್ರ ಒಳ್ಳೆಯ ಅಧಿಕಾರ ಕೊಡಕ್ಕೆ ಸಾಧ್ಯತೆ ಉಂಟು, ಅದರ ಫಲನ ಅನುಭವಿಸೋಕ್ಕೂ ನಮಗೆ ಸಾಧ್ಯತೆ ಆಗುತ್ತೆ. ಅದೇ ರೀತಿ ಸರ್, ಇದು ರಾಜಕೀಯ ಬಿಟ್ಟು ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ? ನಾವು ಕೋಆಪರೇಟಿವ್ ಸೊಸೈಟಿಲಿ ಮೆಂಬರ್ ಆಗಿದ್ದೀವಿ ಮತ್ತು ಇತರೆ ಗ್ರಾಜುಯೇಟ್ ಕೋಆಪರೇಟಿವ್ ಸೊಸೈಟಿಲಿ ಇದ್ದೀವಿ. ಮತ್ತು ನಮ್ಮ ಒಂದು ಸವಿತಾ ಸಮಾಜ ಅಂತ ನಮ್ಮ ಕಮ್ಯುನಿಟಿ ಇದೆ, ಅದರಲ್ಲಿ ಅಧ್ಯಕ್ಷರಾಗಿದ್ದೀವಿ. ತಾಲೂಕು ಮಟ್ಟದಲ್ಲಿ ಗೌರವ ಅಧ್ಯಕ್ಷರಾಗಿದ್ದೀವಿ. ಇದರಲ್ಲೆಲ್ಲ ಯಾವ ರೀತಿ ಕಾರ್ಯಚಟುವಟಿಕೆ ಮಾಡ್ತಾ ಇದ್ದಾರೆ? ನಮ್ಮದು ತುಂಬ ಪರ್ಸೆಂಟೇಜಲ್ಲಿ ಭಾಳ ವೆರಿ ವೆರಿ ಲೋ. ನಮ್ಮ ಧ್ವನಿ ತುಂಬ ಕ್ಷೀಣ ಧ್ವನಿ ಆಗಿದೆ. ರಾಜಕೀಯದಲ್ಲೂ ಯಾವುದೇ ಒಂದು ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮಂಥವ್ರು ಎಜುಕೇಟೆಡ್ಗಳಾದರೂ ಸ್ವಲ್ಪ ಧ್ವನಿ ಎತ್ತಿದ್ರೆ ಮುಂದಕ್ಕೆ ನಾವು ಅದು ಅವಕಾಶ ಆಗ್ಬೋದು. ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಅನುಭವಿಸಷ್ಟು ಇದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಎಂಟಾಗಿದ್ದೀವಿ. ಅದರಲ್ಲಿ ಏಳು ಬೀಳು ಅನುಭವಿಸ್ತಾ ಇದ್ದೀವಿ. ಸಕ್ಸಸ್ ಅಂತೂ ಆಗ್ತಾ ಇಲ್ಲ, ಆದರೂ ನಾವು ಬಿಡ್ತಾ ಇಲ್ಲ, ಪ್ರಯತ್ನ ಬಿಡ್ತಾ ಇಲ್ಲ. ಅದೇ ರೀತಿ ಸರ್, ಇವಾಗ ಕೊನೆಯದಾಗಿ ನಿಮ್ಮನ್ನು ಈ ಸ್ಥಾನಕ್ಕೆ ತಂದು ಕೂರಿಸಿರೋಂಥ ನಿಮ್ಮ ಕ್ಷೇತ್ರದ ಮತದಾರ ಬಂಧುಗಳೇ ಕಾರಣ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಸಹ ಸಪೋರ್ಟ್ ಇರೋದ್ರಿಂದ ನೀವು ಒಂದು ಅಧಿಕಾರಕ್ಕೆ ಬಂದಿದ್ದೀರಿ. ಇವರಿಗೆಲ್ಲ ಯಾವ ರೀತಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ನಮ್ಮ ಪರ್ಸನಲ್ ಪ್ರಾಬ್ಲಮ್ ಇದನ್ನು ಆ ಪ್ರಾಬ್ಲಮ್ ಅವರು ನರಳ್ತಾ ಇದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ. ಆದ್ರೂ ಈ ಪಾಲಿಟಿಕ್ಸಲ್ಲಿ ಸ್ವಲ್ಪ ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಎಚ್ಚರಿಕೆನೂ ಕೊಡ್ತಾ ಇರ್ತಾರೆ. ಈಗೆಲ್ಲ ಈ ಥರ ನೋಡಿ ಮೆಂಬರ್ ಆಗಿದ್ದು ಬೇರೆಯವ್ರು ಬಂದು ಕಂಪ್ಲೇಂಟ್ ಮಾಡಬಾರ್ದು. ಅದನ್ನು ಅದೇ ನೋವು ನಾವು ಅನುಭವಿಸ್ತಾ ಇರ್ತೀವಿ, ಅದನ್ನೆಲ್ಲ ಸಾಲ್ವ್ ಮಾಡಿ ಮೂಲಭೂತ ಸಮಸ್ಯೆಗಳು ಬರೋದು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಥ್ಯಾಂಕ್ಸ್. ನಿಮ್ಮ ಮತದಾರ ಬಂಧುಗಳಿಗೆ ಯಾವ ರೀತಿ ಆಗ್ತದೆ? ನಾನು ಇಲ್ಲಿ ಇವತ್ತಿನ ಇವತ್ತಿನ ಒಂದು ರಾಜಕೀಯದಲ್ಲಿ ಪ್ರತಿಯೊಂದು ಎಲ್ಲ ದುಡ್ಡಿಲ್ಲದೇ ಏನು ನೋಡಿಯಲ್ಲ ಅದು ವಾಸ್ತವ. ಆದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಾನು ಒಂದು ನಯಾ ಪೈಸೆ ಖರ್ಚು ಮಾಡಿಲ್ಲ, ಒಂದು ಕಾಫಿ ಕೊಡಿಸಿಲ್ಲ ಯಾವ ಮೆಂಬರ್ನಿಗೂ. ಮತದಾರರು ಅಷ್ಟು ನಮ್ಮ ಮೇಲೆ ಭರವಸೆ ಇಟ್ಟು ಮಾಡಿದರೆ ಅವ್ರು ಋಣ ತೀರಿಸಿಕಾಗಲ್ಲ. ಅದನ್ನು ಈ ರೀತಿ ಕೆಲಸ ಕಾರ್ಯದ ಮುಖಾಂತರ ತಿಳಿಸ್ಬೇಕು. ಬೇಡ ರಂಗ ಅಂತಿದ್ರು ಅವರ ಪ್ರೀತಿ ವಿಶ್ವಾಸದಲ್ಲಿ ನೋಡಿದಾಗ
ಇಲ್ಲ ನಾವು ಸೇವೆ ಮಾಡಬೇಕು ಅಂತ ಅನಿಸಿಕೆ ಪ್ರಾಮಾಣಿಕ ಮನಸ್ಸಾಗಿ ಬರ್ತಾ ಇದೆ. ಅದೇ ರೀತಿ ಸರ್, ಇವಾಗ ಹೊಸ ವರ್ಷನೂ ಮುಗ್ದೋಗಿದೆ, ಸಂಕ್ರಾಂತಿ ಹಬ್ಬನೂ ಮುಗ್ದೋಗಿದೆ ಸರ್, ಈ ಸುಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ಜನತೆಗೆ ಯಾವ ರೀತಿ ವಿಶ್ವಾಸನ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಯಾವ ರೀತಿ ರಾಜ್ಯ ಜನತೆಗೆ, ರಾಜ್ಯದ ಜನತೆ ಯಾವ ರೀತಿ ವಿಶ್ವಾಸ ಹೇಳ್ತೀರಿ? ದಯವಿಟ್ಟು ನೀವು, ನಿಮ್ಮ ಕೈಲಿರುವಂತ ಅಸ್ತ್ರ ಇದು ಬ್ರಹ್ಮಾಸ್ತ್ರ, ಇದನ್ನ ಆ ಟೈಮಲ್ಲಿ ಬಂದಾಗ ನೀವು ಕೇವಲ ಒಂದು ಮತ ಅದೆಂತ ಪವರ್ಫುಲ್ ಅಂತಂದ್ರೆ, ನೀವು ಯಾವುದೇ ಆಮಿಷಕ್ಕೊಳಗಾಗ್ಬಿಡಿ, ವ್ಯಕ್ತಿಗತ ಚಾರಿತ್ರ್ಯವನ್ನು ನೋಡಿ ಗುರುತಿಸಿ, ಅವ್ರು ಯಾವುದೇ ಇದರಲ್ಲಿರಲಿ, ಅವರು ಪಕ್ಷಾತೀತವಾಗಿ ನೀವು ವ್ಯಕ್ತಿಯನ್ನು ಗುರುತಿಸ್ಕೊಂಡು ಅಂತವ್ರ ಮುಂದಿಕ್ಕೆ ತಂದ್ರೆ ನಾವು ಆಗ ಒಳ್ಳೆ ಆಡಳಿತ ನಿರೀಕ್ಷಿಸಿ ಮಾಡಬಹುದು, ಅದರ ಫಲ ನಮಗೂ ಸಿಗುತ್ತೆ. ಸುಮ್ಮನೆ ಯಾವ್ಯಾವುದೇ ವ್ಯಕ್ತಿಗಳನ್ನ ಆರಿಸಿಬಿಟ್ಟು ಮತ್ತೆ ನಾವ್ಯಾವ ವ್ಯವಸ್ಥೆ ದೂರ ಹೋದಲ್ಲಿ ಅರ್ಥ ಇಲ್ಲ, ಮೊದಲು ನಾವು ಸರಿಯಾಗಬೇಕು. ಸರಿಯಾಗ್ಬಿಟ್ಟು ಆದಷ್ಟು ಒಳ್ಳೆ ವ್ಯಕ್ತಿಗಳನ್ನ ಆರಿಸಿ, ಒಳ್ಳೆ ಫಲ ಸಿಗುತ್ತೆ. ನೀವು ಕೆಟ್ಟ ಅಭಿಪ್ರಾಯ ಮಾಡ್ಕೊಂಡು ನಮ್ಮ ಸಂಬಂಧ, ನಮ್ಮ ಜಾತಿ, ನಮ್ಮ ಕಮ್ಯುನಿಟಿ ಅಂತಕೊಂಡು ಹೋದ್ರೆ ಕೊನೆಗೆ ಅವರಿಂದ ನಾವು ಅನುಭವಿಸುವಂತದ್ದು ಆಗ ನೀವೇ ದೂರ ತರ್ತೀರಿ, ಹೀಗಾಯ್ತು ಆಗೈತೆ, ಅದಕ್ಕೆ ನಾವೇ ಕಾರಣರಾಗಿರ್ತೀವಿ, ಅದಕ್ಕೆ ಅವಕಾಶ ಕೊಡ್ತೀವಿ. ಸರ್, ಇಷ್ಟು ಸಮಯ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.